ಈ ಮಹಿಳೆ 1008 ದಿನಗಳವರೆಗೆ ಬರಿ ಕಿತ್ತಲೆ ಹಣ್ಣು ತಿಂದರು. 20 ವರ್ಷ ಸಣ್ಣವರಾದ ಹಾಗಾಗಿದ್ರು. ಈ ಜಠರಾಗ್ನಿ ಹೆಚ್ಚು ಪರಿಣಾಮಕಾರಿಯಾಗಿ ಜ್ವಲಿಸಬೇಕಾದರೆ ಹಣ್ಣು ಖಂಡಿತ ಅತ್ಯುತ್ತಮ. ಹಣ್ಣು ದೇಹಕ್ಕೆ ಚಮತ್ಕಾರವನ್ನೇ ಮಾಡುತ್ತೆ. ಬಹಳ ಜೀವಂತಿಕೆ ಮತ್ತು ಚುರುಕುತನ ಬರುತ್ತೆ. ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಪರಿಸರದ ದೃಷ್ಟಿಯಿಂದಲೂ ಅದು ವಿವೇಚನಾಯುತ. Sadhguru, you have said that our psychological situation can be influenced by what we eat. Medical science is talking about how fruits and vegetables promote psychological wellness. Is there any significance to this? And is a predominantly fruit diet only for someone doing certain kinds of sadhana? Or is it also okay for people in regular situations involving work, family, or lots of physical activity? ಯಾವುದೇ ಯಂತ್ರ ಅಥವಾ ನಾವು ಬಳಸೋ ಯಾವುದೇ ಇಂಧನದಲ್ಲಿ ಇಂಧನದ ಕ್ಷಮತೆ ಅದು ಎಷ್ಟು ಸುಲಭವಾಗಿ ಉರಿಯುತ್ತೆ ಅನ್ನೋದರಲ್ಲಿ ಇರುತ್ತೆ. ನೀವು ವಾಹನಗಳಲ್ಲಿ ಬಳಸೋ ಗ್ಯಾಸೋಲಿನ್ ಒಂದು ವಿಧದ್ದು, ಟ್ರ್ಯಾಕ್ಟರ್ನಲ್ಲಿ ಬಳಸೋದು ಇನ್ನೊಂದು ವಿಧದ್ದು, ರೇಸ್ ಕಾರಿನಲ್ಲಿ ಬಳಸೋದು ಇನ್ನೊಂದು ವಿಧ, ವಿಮಾನದಲ್ಲಿ ಬಳಸೋದು ಮತ್ತೊಂದು ವಿಧ. ಮೂಲಭೂತ ಕಾರಣ ಅದು ಎಷ್ಟು ಸುಲಭವಾಗಿ ಉರಿಯುತ್ತೆ ಅಂತ. ನೀವು ಗ್ಯಾಸ್ ಸ್ಟೇಷನ್ಗಳಲ್ಲಿ ಆಕ್ಟೇನ್ ಮಟ್ಟದ ಬಗ್ಗೆ ನೋಡಿರಬಹುದು. 87, 89, 90, 91, 93, 96 ನಾವು ಮೋಟರ್ ಸೈಕಲ್ ಓಡಿಸ್ತಿದ್ದಾಗ 3 ಪಟ್ಟು ಜಾಸ್ತಿ ಹಣ ಕೊಟ್ಟು 100 ಆಕ್ಟೇನ್ ತಗೊಳ್ತಿದ್ವಿ. ಯಾಕಂದರೆ ಅದನ್ನು ಹಾಕುತ್ತಿದ್ದ ಹಾಗೆ ಮೋಟರ್ ಸೈಕಲ್ ಬೇರೆಯವುಗಳಿಗೆ ಸಾಧ್ಯ ಆಗದ ಹಾಗೆ ಓಡ್ತಿತ್ತು. ಸೊ ಯು ನೋ ವೆರಿ ವೆಲ್ ದ ಮೋಸ್ಟ್ ಈಸಿಲಿ ಡೈಜೆಸ್ಟಬಲ್ ಫುಡ್ ಇಸ್ ಫ್ರೂಟ್. ನಿಮಗೆ ಚೆನ್ನಾಗಿ ಗೊತ್ತು, ಸುಲಭವಾಗಿ ಜೀರ್ಣವಾಗುವ ಆಹಾರ ಅಂದರೆ ಹಣ್ಣು. ಡೈಜೆಷನ್ ಮೀನ್ಸ್ ಜಠರಾಗ್ನಿ, ಜೀರ್ಣಕ್ರಿಯೆ ಅಂದರೆ ಜಠರಾಗ್ನಿ, ಆಹಾರವನ್ನು ಜೀರ್ಣ ಮಾಡೋ ಅಗ್ನಿ. ಇದು ಹೆಚ್ಚು ಪರಿಣಾಮಕಾರಿಯಾಗಿ ಜ್ವಲಿಸಬೇಕಾದರೆ ಹಣ್ಣು ಖಂಡಿತ ಅತ್ಯುತ್ತಮ. ಜಡತ್ವವನ್ನು ಆನಂದಿಸೋರು ಮಾತ್ರ, ಅಂದರೆ ಅವರು ತಮ್ಮನ್ನು ಒಂದು ಮಟ್ಟಿಗೆ ಸತ್ತಂತೆ ಇಡೋಕೆ ಇಷ್ಟಪಡ್ತಾರೆ. ಇದು ತಮಾಷೆ ಅಂದ್ಕೋಬೇಡಿ, ತುಂಬ ಜನ ಮಾಡ್ತಾರೆ. ಸಾಕಷ್ಟು ಜನ ಆಲಸ್ಯ ಮತ್ತು ಜಡತ್ವವನ್ನು ಆನಂದಿಸ್ತಾರೆ ದುರದೃಷ್ಟವಶಾತ್. ಅಂದರೆ ಒಂದು ರೀತಿ ಜೀವಂತಿಕೆ ಅವರನ್ನು ಸ್ಪರ್ಶಿಸಿಲ್ಲ, ಹಾಗಾಗಿ ನಿದ್ರೆ, ನಶೆ, ಅತಿಯಾಗಿ ತಿನ್ನೋದು ಮತ್ತು ಅಲ್ಲೇ ಮಲಗಿ ಬಿಡೋದು ಚೆಂದ ಅನಿಸುತ್ತೆ. ಬದುಕಲ್ಲಿ ಚೈತನ್ಯ ಭರಿತರಾಗಿ ಚುರುಕಾಗಿ ಸಕ್ರಿಯವಾಗಿರೋದಕ್ಕಿಂತ ಆ ರೀತಿಯ ವ್ಯಕ್ತಿಗೆ ಮಾತ್ರ ಹಣ್ಣು ಸಮಸ್ಯೆ ಆಗಬಹುದು. ಯಾಕಂದರೆ ಅದು ನಿಮ್ಮನ್ನು ಚುರುಕಾಗಿ ಎಚ್ಚರವಾಗಿ ಇಡುತ್ತೆ, ಅದು ನಿಮ್ಮನ್ನು ನಶೆಯಲ್ಲಿಡಲ್ಲ. ಅದನ್ನು ಕೊಳಸಿದ ಹೊರತು ಅದಕ್ಕೆ ಆ ಗುಣ ಕೂಡ ಇದೆ. ನೀವು ಕಾಯಬೇಕು ಅಷ್ಟೆ. ನೀವು ತೀವ್ರವಾದ ಸಂತೋಷ, ಉನ್ಮಾದ ಮತ್ತು ಆಳವಾದ ಸುಖವನ್ನು ಉನ್ನತ ಮಟ್ಟದ ಅರಿವಿನಲ್ಲಿ ಕೂಡ ಅನುಭವಿಸಬಹುದು. ಆದರೆ ಈಗ ಪ್ರಶ್ನೆ ಏನಂದರೆ, ನಾನು ಸಾಮಾನ್ಯನಾಗಿದ್ದು ಹಣ್ಣನ್ನು ತಿನ್ನಬಹುದಾ ಅಥವಾ ಹಣ್ಣನ್ನು ತಿಂದು ಸಾಮಾನ್ಯನಾಗಿರಬಹುದಾ? ಆಡಮ್ ಕೂಡ ಶುರು ಮಾಡಿದ್ದು ಹಣ್ಣಿನಿಂದಲೇ. ಹಣ್ಣು ಅಂದಾಗ ನಾವು ಅರ್ಥ ಮಾಡ್ಕೋಬೇಕು, ಹಣ್ಣು ಅನ್ನೋದನ್ನು ಪ್ರಕೃತಿಯೇ ಆಹಾರವನ್ನಾಗಿ ಉದ್ದೇಶಿಸಿದೆ. ಹೇಗಂದರೆ ಬಹುತೇಕ ಹಣ್ಣುಗಳು, ಉದಾಹರಣೆಗೆ ಮಾವು ಅಥವಾ ಸೇಬು, ಮೇ ತಿಂಗಳಾಗಿದ್ದರಿಂದ ನಾನು ಸೇಬಿನ ಬಗ್ಗೆ ಮಾತಾಡಲ್ಲ, ಮಾವಿನ ಬಗ್ಗೆ ಮಾತಾಡ್ತೀನಿ. ಮಾವಿನಲ್ಲಿ ಅದರ ಓಟೆ ಮುಖ್ಯವಾದ ಭಾಗ. ಹಣ್ಣು ನಮ್ಮನ್ನು
ಸೆಳೆಯೋದಕ್ಕೆ ಮಾತ್ರ ಇರೋದು. ಪ್ರಾಣಿ ಪಕ್ಷಿಗಳು ಹಣ್ಣನ್ನು ತಿಂದು ಬೀಜವನ್ನು ದೂರಕ್ಕೆಲ್ಲೋ ತಗೊಂಡು ಹೋಗಿ ಹಾಕಲಿ ಅಂತ. ಈ ಪ್ರಶ್ನೆಗೆ ಸರಳ ಉತ್ತರ ನಿಮ್ಮ ಜೀವನದ ದಿನನಿತ್ಯದ ರೂಢಿಯಲ್ಲೇ ಇದೆ. ಒಂದು ವೇಳೆ ನೀವು ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಮಲಗಿದ್ರೆ ಯಾರೂ ನಿಮಗೆ ಚಿಕನ್ ಬಿರಿಯಾನಿ ತಂದುಕೊಡಲ್ಲ ಅಲ್ವಾ? ಹಣ್ಣುಗಳನ್ನು ತರ್ತಾರೆ, ಯಾಕಂದರೆ ನಿಮ್ಮ ಸ್ನೇಹಿತರು ಸಂಬಂಧಿಗಳಿಗೆ ಕೂಡ ಅರ್ಥ ಆಗುತ್ತೆ. ಎಲ್ಲದನ್ನೂ ತಿಂದು ಕಾಯಿಲೆ ಬಿದ್ದಿದ್ದೀರಿ, ಈಗಲಾದರೂ ವಿವೇಚನೆಯಿಂದ ತಿನ್ನಿ, ಅದೇ ಸಂದೇಶ. ಹಣ್ಣು ದೇಹಕ್ಕೆ ಚಮತ್ಕಾರವನ್ನೇ ಮಾಡುತ್ತೆ. ಸಾಕಷ್ಟು ಪ್ರಮಾಣದ ಹಣ್ಣಿನ ಸೇವನೆ ದೇಹದಲ್ಲಿ ಅದ್ಭುತಗಳನ್ನು ಮಾಡುತ್ತೆ. ಬಹಳ ಜೀವಂತಿಕೆ ಮತ್ತು ಚುರುಕುತನ ಬರುತ್ತೆ. ನಿಮ್ಮ ಜೀವನ ಶೈಲಿ ಹೇಗಾದರೂ ಇರಲಿ, ಆದರೆ ನೀವು ಮೈಮುರಿಯೋ ಕೆಲಸ ಮಾಡ್ತಿದ್ರೆ, ಉದಾಹರಣೆಗೆ ಪ್ರತಿದಿನ ನೆಲ ಅಗಿಯೋ ಕೆಲಸ ಮಾಡ್ತಿದ್ರೆ, ಮೆಷಿನ್ ಬಳಸಿ ಅಲ್ಲ ಕೈಯಾರೆ ಅಗೀತಾ ಶ್ರಮದ ಕೆಲಸ ಮಾಡ್ತಿದ್ರೆ, ಹಣ್ಣು ತಿಂದರೆ ಪ್ರತಿ 2 ಗಂಟೆಗೆ ನಿಮಗೆ ಹಸಿವಾಗಬಹುದು, ಯಾಕಂದರೆ ತಿನ್ನೋ ಪ್ರಮಾಣಕ್ಕೆ ಮಿತಿ ಇರುತ್ತೆ. ಆದರೆ ಹಣ್ಣು ಎಷ್ಟು ಬೇಗ ಜೀರ್ಣ ಆಗುತ್ತೆ ಅಂದರೆ ನಿಮಗೆ ಹೊಟ್ಟೆ ಖಾಲಿ ಅನಿಸತ್ತೆ. ಹೊಟ್ಟೆ ಖಾಲಿಯಾಗಿದ್ದರೂ ಚೈತನ್ಯ ಭರಿತರಾಗಿರೋ ಹಾಗೆ ಆಗಬೇಕಾದರೆ ನಿಮ್ಮಲ್ಲಿ ಒಂದು ನಿರ್ದಿಷ್ಟ ಮಟ್ಟದ ಅರಿವು ಬರಬೇಕು. ಯಾಕಂದರೆ ಹಸಿವು ಅಂದರೆ ಶಕ್ತಿ ಕಡಿಮೆಯಾಗೋದು, ಬ್ಯಾಟ್ರಿ ಚಾರ್ಜ್ ಕಳ್ಕೊಂಡ ಹಾಗೆ. ಅದಕ್ಕೆ ನೀವು ತಿನ್ನಬೇಕು. ಆದರೆ ಇಂದು ಸಾಕಷ್ಟು ಜನ ಅಥವಾ ಬಹುತೇಕ ಜನ ಅನ್ನಬಹುದು ಹೊಟ್ಟೆ ಸ್ವಲ್ಪ ಖಾಲಿಯಾದರೆ ಅವರಿಗೆ ತಿನ್ನಬೇಕು ಅನಿಸುತ್ತೆ. ಇದರಿಂದ ಹೊರಕ್ಕೆ ಬರೋಕ್ಕೆ ಸ್ವಲ್ಪ ಅರಿವು ಬೇಕು. ಹೊಟ್ಟೆ ಖಾಲಿ ಇದ್ದರೂ ನೀವು ಆರಾಮಾಗಿರ್ತೀರಿ, ಯಾಕಂದರೆ ಚೈತನ್ಯ ಭರಿತರಾಗಿದ್ದೀರಿ. ಶಕ್ತಿ ಕಡಿಮೆಯಾಗ್ತಾ ಹೋದಾಗ ತಿಂತೀರಿ. ನೀವು ಸಂಪೂರ್ಣವಾಗಿ ಹಣ್ಣನ್ನೇ ತಿನ್ನೋಕೆ ಆರಂಭಿಸಿದರೆ ಊಟಕ್ಕೆ ಸ್ವಲ್ಪ ಜಾಸ್ತಿ ಸಮಯನ ಕೊಡಬೇಕಾಗುತ್ತೆ, ಮತ್ತು ಸಾಕಷ್ಟು ಹಣ್ಣುಗಳನ್ನು ತಿನ್ನೋ ಹಾಗೆ ನಿಧಾನವಾಗಿ ತಿನ್ನಬೇಕಾಗುತ್ತೆ. ಯಾಕಂದರೆ ಹಣ್ಣು ಸಿಹಿಯಾಗಿರೋದ್ರಿಂದ ಸ್ವಲ್ಪದರಲ್ಲಿ ಹೊಟ್ಟೆ ತುಂಬಿದ ಹಾಗೆ ಅನಿಸುತ್ತೆ. ಹಾಗಾಗಿ ಕಾದು ನಿಧಾನವಾಗಿ ತಿನ್ನಬೇಕು. ನಮ್ಮೊಳಗೆ ಒಂದು ಜೈವಿಕ ಗಡಿಯಾರನೂ ಇದೆ. ಉದಾಹರಣೆಗೆ ನಿಮ್ಮ ಎಂದಿನ ಬೇಯಿಸಿದ ಊಟ ಮಾಡೋದಕ್ಕೆ 10-12 ನಿಮಿಷಗಳನ್ನು ತಗೊಳ್ತೀರಿ ಅಂದುಕೊಳ್ಳೋಣ. ಹಣ್ಣು ತಿನ್ನೋವಾಗಲೂ 10-12 ನಿಮಿಷ ಆಗುತ್ತಿದ್ದ ಹಾಗೆ ದೇಹ ತಿಂದಿದ್ದು ಸಾಕು ಅನ್ನುತ್ತೆ. ಹಾಗಾಗಿ ಪ್ರಜ್ಞಾಪೂರ್ವಕವಾಗಿ ಜಾಸ್ತಿ ತಿನ್ನಬೇಕು. ಯಾಕಂದರೆ ದೇಹ ಹೊಟ್ಟೆ ತುಂಬಿದೆಯಾ ಅಂತ ನೋಡ್ತಿಲ್ಲ, ಬರೀ ಸಮಯ ನೋಡ್ತಿದೆ. 10-12 ನಿಮಿಷ ಆಗ್ತಿದ್ದ ಹಾಗೆ ಹೊಟ್ಟೆ ತುಂಬಿದೆ ಅನಿಸುತ್ತೆ. ಅದನ್ನು ಮೀರಿ ಸಾಕಷ್ಟನ್ನು ತಿನ್ನಬೇಕು. ಆದರೆ ನೀವು ಹಣ್ಣು ಮಾತ್ರ ತಿಂತಿದ್ದು ದೈಹಿಕವಾಗಿ ಬಹಳ ಸಕ್ರಿಯರಾಗಿದ್ದರೆ ನೀವು ದಿನಕ್ಕೆ 3 ಬಾರಿ ಊಟ ಮಾಡೋದು ಮುಖ್ಯ. ನಿಮ್ಮಲ್ಲಿ ಬಹುತೇಕರು ಈಗಾಗಲೇ ಅದನ್ನ ಮಾಡ್ತಿರಬಹುದು. ದಿನಕ್ಕೆ 3 ಸಲ ನೀವು 6-8 ಗಂಟೆ ನಿದ್ದೆ ಮಾಡ್ತಾ ಇದ್ರೆ ಉಳಿದ 16-18 ಗಂಟೆಗಳಿಗೆ ಹಣ್ಣು ತಿನ್ನೋದಾದರೆ 3 ಸಲ ಖಂಡಿತ ಸಾಕಾಗುತ್ತೆ. ಆದರೆ 2 ಗಂಟೆಗಳಲ್ಲಿ ಹೊಟ್ಟೆ ಖಾಲಿ ಆದ ಹಾಗೆ ಅನಿಸುತ್ತೆ. ಅದರಿಂದ ಅಧಿಕ ಶಕ್ತಿ ಆದರೆ ಖಾಲಿ ಹೊಟ್ಟೆ, ಈ ಸ್ಥಿತಿಗೆ ನೀವು ಒಗ್ಗಿಕೊಳ್ಳಬೇಕು. ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡುವುದು ಈ ಸಮಯದಲ್ಲಿ. ಈ ಸಮಯದಲ್ಲಿ ನೀವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸೋದು, ನಿಮಗೆ ಇದು ಒಳ್ಳೆಯದು. ಬುದ್ಧಿಶಕ್ತಿಯ ಬಳಕೆ ಜೊತೆಗೆ ದೈಹಿಕ ಚಟುವಟಿಕೆ ಇದ್ದರೂ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರೆ ಈಗ ಮಾರ್ಕೆಟ್ನಲ್ಲಿ ಸಿಗೋ ಹಣ್ಣು ಅದಕ್ಕೆ ಏನು ಹಾಕಿರ್ತಾರೋ ಗೊತ್ತಿಲ್ಲ, ಅದೊಂದು ಸಣ್ಣ ಸಮಸ್ಯೆ. ಯಾಕಂದರೆ ನಾನು ಇದನ್ನು ಸ್ಪಷ್ಟವಾಗಿ ಗಮನಿಸಿದ್ದೀನಿ, ನಾವು ಚಿಕ್ಕವರಿದ್ದಾಗ ತಿಂತಿದ್ದ ಹಳ್ಳಿಯ ಹಣ್ಣುಗಳು ಮತ್ತು ಈಗ ಸಿಗ್ತಿರೋ ತೋಟದಲ್ಲಿ ಬೆಳೆಸಿದ ಹಣ್ಣುಗಳು, ಭಾರತದಲ್ಲೂ ಕೂಡ, ಇಲ್ಲಿನ ವಿಷಯ ಬಿಡಿ, ಭಾರತದಲ್ಲೂ ಅವು ಹಾಗೆ ಉಳಿದಿಲ್ಲ. ತುಂಬ ದೊಡ್ಡದಾಗಿ ದುಂಡಾಗಿ ನೋಡೋಕ್ಕೆ ಚೆನ್ನಾಗಿವೆ, ಆದರೆ ಅವು ಕೃತಕ, ಇದು ಕೆಲಸ ಮಾಡಲ್ಲ. ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಶಕ್ತಿಯ ಮಟ್ಟ ಮತ್ತು ಜೀವಂತಿಕೆಯಲ್ಲಿ ಅದು ಮೊದಲಿನ ಹಾಗೆ ಇಲ್ಲ. ಯಾಕಂದರೆ ಇದನ್ನು ಮಾರ್ಕೆಟ್ಟಿಗೆ ಅಂತ ಮಾಡಿದ್ದು, ಮನುಷ್ಯನಿಗಲ್ಲ. ಈ ಹಣ್ಣುಗಳನ್ನು ಮೂಲಭೂತವಾಗಿ ಮಾರುಕಟ್ಟೆಗೆ ಮಾಡಿದ್ದು. ಅವು ಸಂಪೂರ್ಣವಾಗಿ ವ್ಯರ್ಥ ಅಂತಲ್ಲ, ಆದರೆ ಅವುಗಳಲ್ಲಿ ಮೊದಲಿದ್ದಷ್ಟು ಪೋಷಕಾಂಶಗಳಿಲ್ಲ. ಹಾಗಾಗಿ
ಅವುಗಳ ಜೊತೆ ನಾವು ಬೇರೊಂದಿಷ್ಟು ಆಹಾರ ತಿನ್ನಬೇಕಾಗುತ್ತೆ. ಯಾವ ರೀತಿಯ ಹಣ್ಣುಗಳನ್ನು ತಿಂತಿದ್ದೀರಿ ಅಂತ ನೋಡಬೇಕು. ಮತ್ತು ಋತುಗಳಿಗೆ ತಕ್ಕನಾಗಿ ವಿಧ ವಿಧವಾದ ಹಣ್ಣುಗಳು ಸಿಗುತ್ತವೆ. ಅದ್ಭುತ ಏನೆಂದರೆ, ಭೂಮಿ ನಿರ್ದಿಷ್ಟ ಕಾಲದಲ್ಲಿ ಹುಟ್ಟಿಸುವ ಹಣ್ಣುಗಳು ಆ ಕಾಲಕ್ಕೆ ನಮ್ಮ ದೇಹಕ್ಕೆ ಬಹಳ ಸೂಕ್ತವಾಗಿರುತ್ತೆ. ಇದರ ಬಗ್ಗೆ ಅನೇಕ ಅಧ್ಯಯನಗಳಾಗಿವೆ. ಋತು ಪ್ರಕಾರ ಚಳಿ ಇದ್ದಾಗ, ಸೆಕೆ ಇದ್ದಾಗ, ತೇವ ತುಂಬ ಜಾಸ್ತಿ ಇದ್ದಾಗ ಅದಕ್ಕೆ ತಕ್ಕ ರೀತಿಯ ಹಣ್ಣುಗಳನ್ನು ಭೂಮಿ ಕೊಡುತ್ತೆ. ನೀವು ಆ ಪ್ರದೇಶದ್ದೇ ತಿಂತಾ ಇದ್ದರೆ, ಆದರೆ ನೀವೀಗ ನ್ಯೂಜಿಲೆಂಡ್ನಿಂದ ಬರೋ ಹಣ್ಣನ್ನು ತಿಂತಿದ್ದೀರಿ, ಅದು ಬೇರೆ ವಿಷಯ. ನಿಮ್ಮ ಸುತ್ತ ಸಿಗೋದನ್ನು ತಿಂತಾ ಇದ್ದರೆ ಆಯಾ ಋತುವಿಗೆ ತಕ್ಕನಾಗಿ ಸರಿಯಾದ ರೀತಿಯ ಹಣ್ಣು ನಿಮಗೆ ಸಿಗುತ್ತೆ. ಆ ಸಮಯದಲ್ಲಿ ಅದನ್ನು ತಿನ್ನೋದು ಅತ್ಯುತ್ತಮ. ಎಲ್ಲಕ್ಕಿಂತ ಹೆಚ್ಚಾಗಿ ಪರಿಸರದ ದೃಷ್ಟಿಯಿಂದಲೂ ಅದು ವಿವೇಚನಾಯಿತ ಆಹಾರ. ಸದ್ಯ ನಾವು ಒಂದು ಅಭಿಯಾನವನ್ನು ಆರಂಭಿಸ್ತಿದ್ದೀವಿ. ಎಲ್ಲರೂ ಕನಿಷ್ಠ 30% ಹಣ್ಣನ್ನು ಬಳಸಬೇಕು. ನಿಮ್ಮ ಊಟದಲ್ಲಿ ಕನಿಷ್ಠ 30% ಆದರೂ ಹಣ್ಣುಗಳಿರಬೇಕು. ಯಾಕಂದರೆ ನಿಮ್ಮ ಆಹಾರದ 30% ಸಾಮಾನ್ಯ ಬೆಳೆಯಾಗಿರದೆ ಮರದಿಂದ ಬಂದರೆ ಅದು ಪರಿಸರಕ್ಕೆ ಅಗಾಧವಾದ ವ್ಯತ್ಯಾಸನ ಉಂಟು ಮಾಡುತ್ತೆ. ನೀವು ಮಾಂಸಾಹಾರದಿಂದ ಹಣ್ಣಿನ ಆಹಾರಕ್ಕೆ ಬದಲಾದರೆ ಏನೂ ತಿಂದೇ ಇಲ್ಲವೇನೋ ಅಂತ ಅನ್ನಿಸಬಹುದು. ಯಾಕಂದರೆ ತುಂಬ ಹೆವಿ ತಿಂದು ಭೂಮಿ ಕಡೆ ಜಗ್ಗಿದ ಹಾಗೆ ಇರೋದು ನಿಮಗೆ ಅಭ್ಯಾಸ ಆಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಿ, ಹೇಗಿದ್ರೂ ಭೂಮಿಗೆ ಸೆಳೆಯಲ್ಪಡ್ತೀರಿ, ಅದು ಸ್ವಾಭಾವಿಕ, ಸರಿನಾ? ಆದರೆ ಈಗ ಜೀವಂತಿಕೆ ಅಂದರೆ ನಾವಿಲ್ಲಿಗೆ ಸೇರಿದವರಲ್ಲವೇನೋ ಅನ್ನೋ ರೀತಿ ಪುಟಿದೇಳಬೇಕು. ಹೇಗೆ ಹಾರಬೇಕು ಅಂದರೆ ನಾವು ಭೂಮಿಯ ತುಣುಕು ಅಂತ ಅನ್ನಿಸಬಾರ್ದು. ಹಾರೋ ಹಕ್ಕಿನೂ ಭೂಮಿಯ ತುಣುಕೆ, ಆದರೆ ಎತ್ತರದಲ್ಲಿ ಹಾರೋವಾಗ ಹಾಗನ್ಸಲ್ಲ. ಹಾಗೆ ಪ್ರತಿ ಜೀವ ಪುಟಿದೆದ್ದಾಗ ಭೂಮಿಯ ಹಾಗೆ ಕಾಣಿಸಬಾರ್ದು. ಆದರೆ ನಾವು ಭೂಮಿಯದೇ ಭಾಗ. ಆದರೆ ನಾವು ಪುಟಿದೇಳಬೇಕು ಅಂದರೆ ನಾವು ಸೇವಿಸೋ ಇಂಧನ, ಈ ದೇಹಕ್ಕೆ ಹಾಕೋ ಇಂಧನ ಬೇಗ ಉರಿಯೋ ಹಾಗಿರಬೇಕು, ಸುಲಭವಾಗಿ ಹೊತ್ತುಕೊಳ್ಳೋ ಅಂಥದ್ದಾಗಿರಬೇಕು. ಸುಲಭವಾಗಿ ಹೊತ್ತಿಕೊಳ್ಳುವಂಥದ್ದು ಉತ್ತಮ ಆಹಾರ. ನಮ್ಮ ಹೊಟ್ಟೆಯಲ್ಲಿ ನಿಸ್ಸಂಶಯವಾಗಿ ಅತ್ಯಂತ ವೇಗವಾಗಿ ಉರಿದು ಹೋಗೋದು ಹಣ್ಣು. ಇದರರ್ಥ ಕಡಿಮೆ ಪ್ರಮಾಣದ ತ್ಯಾಜ್ಯ, ದೇಹಕ್ಕೆ ಕಡಿಮೆ ಪ್ರಮಾಣದ ಶ್ರಮ, ಕಡಿಮೆ ಪ್ರಮಾಣದ ಒತ್ತಡ. ಖಂಡಿತವಾಗಿ ಅದು ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ನನಗೆ ಗೊತ್ತಿರೋರೊಬ್ಬರು 1008 ದಿನಗಳವರೆಗೆ ಒಂದೇ ಹಣ್ಣನ್ನು ತಿಂದರು, ಕಿತ್ತಲೆಯನ್ನು. ಈ ಮಹಿಳೆ 1008 ದಿನಗಳವರೆಗೆ ಬರೀ ಕಿತ್ತಳೆ ಹಣ್ಣು ತಿಂದರು. ಶುರು ಮಾಡಿದಾಗ ಅವರಿಗೆ ಅನೇಕ ಕಾಯಿಲೆಗಳಿದ್ವು. ಅವರಿಗೆ ಶುಗರ್, ಬಿ ಪಿ, ಇನ್ನೂ ಏನೇನೋ ಒಂದು ದೊಡ್ಡ ಪಟ್ಟಿಯನ್ನೇ ಹೇಳಿದರು. ಗಂಭೀರವಾದ ಥೈರಾಯ್ಡ್ ಸಮಸ್ಯೆಗಳಿತ್ತು, ಅತಿಯಾದ ತೂಕ. 1008 ದಿನಗಳಲ್ಲಿ ಅವರು 20 ವರ್ಷ ಸಣ್ಣವರಾದ ಹಾಗಿದ್ದರು ಮತ್ತು ಉತ್ಸಾಹಭರಿತರಾಗಿದ್ದರು. ಎಲ್ಲ ಕಾಯಿಲೆಗಳು ಸಂಪೂರ್ಣ ಮಾಯ. ಇದು ಒಬ್ಬರ ಉದಾಹರಣೆ. ಈಗ ಎಲ್ಲರೂ ಬರೀ ಕಿತ್ತಳೆ ತಿನ್ನಬೇಡಿ, ಕಿತ್ತಳೆ ಕೊರತೆಯಾಗುತ್ತೆ. ಅಥವಾ ಫ್ಲೋರಿಡಾಗೆ ಹೋಗಿಬಿಡಿ. ಹೌದು, ಹಣ್ಣು ಅದ್ಭುತವಾದ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ವಿಶೇಷವಾಗಿ ಇಂದಿನ ಜಗತ್ತಿಗೆ ಇದು ತುಂಬ ಅಗತ್ಯ. ಯಾಕಂದರೆ ನಾವು ಮನುಷ್ಯನಿಗೆ ಬೆಲೆ ಕೊಡೋದು ವೃತ್ತಿ ಕ್ಷೇತ್ರದಲ್ಲಿ, ಒಬ್ಬ ಮನುಷ್ಯನಿಗೆ ಬೆಲೆ ಕೊಡೋದು ಅವರ ಬುದ್ಧಿಶಕ್ತಿಗೆ, ಸ್ನಾಯುಶಕ್ತಿಗಲ್ಲ. ನೀವು WWE ಅದು ಬೇರೆ ವಿಷಯ, ಸರಿನಾ? ಇದಕ್ಕೆ ಹಣ್ಣು ಖಂಡಿತ ಅಗಾಧ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ, ಮತ್ತು ಪರಿಸರದ ದೃಷ್ಟಿಯಿಂದಲೂ ಅದು ವಿವೇಚನಾಯುತ. ಹಣ್ಣು ಮತ್ತು ಮಾಂಸದ ನಡುವೆ ಒಬ್ಬ ವ್ಯಕ್ತಿ ಬದುಕೋದಕ್ಕೆ ನೀವು ಮಾಂಸ ಮಾತ್ರ ತಿಂದು ಬದುಕಬೇಕು ಅಂದರೆ ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ನಮಗೆ 15,000 ಲೀಟರ್ಗಳಷ್ಟು ನೀರು ಬೇಕು ಒಬ್ಬ ವ್ಯಕ್ತಿಗೆ 1 ವರ್ಷಕ್ಕೆ ಮಾಂಸವನ್ನು ಉತ್ಪಾದಿಸೋಕೆ. ಇಫ್ ಯು ಗೋ ಆನ್ ಫ್ರೂಟ್ ಡಯಟ್ ವಿ ವಿಲ್ ನೀಡ್ 300 liters ಆಫ್ ವಾಟರ್. ಅದೇ ಹಣ್ಣಿಗೆ 300 liters ನೀರು ಸಾಕು. ಇದನ್ನು ಮಾಡಿ ಎಲ್ಲ ನದಿಗಳು ಮತ್ತೆ ತುಂಬಿ ಹರಿಯುತ್ತವೆ.